ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ಐವತ್ತು ಸಾವಿರದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ವರ್ಗೂ ಸಾಲ ಕೊಡುವಂತ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಅಪ್ಲಿಕೇಶನ್ ಅಲ್ಲಿ ಪರ್ಸನಲ್ ಲೋನ್ ಆಗಿರ್ಬೋದು ಕಾರ್ ಲೋನ್ ಆಗಿರ್ಬೋದು ವೆಹಿಕಲ್ ಲೋನ್ ಆಗಿರ್ಬೋದು ಎಲ್ಲಾ ತರದ ಲೋನ್ಸ್ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಅವೈಲೇಬಲ್ ಇದೆ ಎಲ್ರಿಗೂ ಸಾಲ ಅನ್ನೋದಾದ್ರೆ ಸಿಕ್ಕೇ ಸಿಗುತ್ತೆ ಈ ಅಪ್ಲಿಕೇಶನ್ ಅಲ್ಲಿ ಹಾಗಾದ್ರೆ ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ ಸೊ ಎಂಡ್ವರ್ಗು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಮಾಡೋಣ ಫ್ರೆಂಡ್ಸ್ ಮೊದಲು ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಲ್ ಅಂತ ಪ್ರೆಸ್ ಮಾಡಿದ್ರೆ ವಿಡಿಯೋ ಆಗ್ದಾಗೆಲ್ಲ ನಿಮ್ಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ ಹಾಗೆ ತಪ್ಪದೆ ವಿಡಿಯೋ ಲೈಕ್ ಅನ್ನೋದು ಮಾಡಿ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಅಪ್ಲಿಕೇಶನ್ ಗೆ ನಾನು ಆಲ್ರೆಡಿ ರಿಜಿಸ್ಟರ್ ಅನ್ನೋದು ಆಗಿದ್ದೀನಿ ನೀವು ಇಲ್ಲಿ ರಿಜಿಸ್ಟರ್ ಆಗ್ಬಿಟ್ಟು ಈ ತರ ನಿಮಗೆ ಲಾಗಿನ್ ಅನ್ನೋದು ಕೊಡ್ತಾರೆ ಅಂದ್ರೆ ಪಿನ್ ಅನ್ನೋದು ಸೆಟ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಿಮ್ಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ನಾನು ಈಗ ನಾನು ಪಿನ್ ಅನ್ನೋದು ಎಂಟರ್ ಮಾಡ್ಬಿಟ್ಟು ಲಾಗಿನ್ ಅನ್ನೋದು ಮಾಡಿ ತೋರಿಸ್ತಿದ್ದೀನಿ ಪಿನ್ ಅನ್ನೋದು ಎಂಟರ್ ಮಾಡಿದೆ ನಾನು ಈಗ ಜಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಸೊ ಪ್ಲೀಸ್ ಟರ್ನ್ ಆನ್ ಡಿವೈಸ್ ಲೊಕೇಶನ್ ಅಂತ ಬರ್ತಿದೆ ನೀವು ಡಿವೈಸ್ ಲೊಕೇಶನ್ ಅನ್ನೋದು ಹಾನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಿಮಗೆ ಇನ್ಸ್ಟೆಂಟ್ ಆಗಿ ಪರ್ಸನಲ್ ಲೋನ್ ಅನ್ನೋದು ಕೊಡ್ತಾರೆ ಟೂ ವೀಲರ್ ಲೋನ್ ಅನ್ನೋದು ಕೊಡ್ತಾರೆ ಹೌಸಿಂಗ್ ಲೋನ್ ಅನ್ನೋದು ಕೊಡ್ತಾರೆ ಎಚ್ ಎಲ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಕೊಡ್ತಾರೆ ಮತ್ತೆ ಲೋನ್ ಎಗೇನೆಸ್ಟ್ ಪ್ರಾಪರ್ಟಿ ಏನಾದ್ರು ಇದ್ರೆ ಅದ್ರ ಮೇಲೆ ಕೊಡ್ತಾರೆ ಫಾರ್ಮ್ ಎಕ್ವಿಪ್ಮೆಂಟ್ ಲೋನ್ ಅಂತಂದ್ರೆ ನೀವು ಏನಾದ್ರು ಫಾರ್ಮಿಂಗ್ ಮಾಡ್ತಿದ್ರೆ ಅದ್ರ ಮೇಲೆ ಎಕ್ವಿಪ್ಮೆಂಟ್ ಲೋನ್ ಅನ್ನೋದು ಕೊಡ್ತಾರೆ ವೇರ್ ಹೌಸ್ ರೆಸಿಪ್ಟ್ ಫಿನಾನ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಮೈಕ್ರೋ ಲೋನ್ ಅಂತ ಕೊಡ್ತಾರೆ ಇದು ನೀವು ಯಾರಾದ್ರೂ ರೂರಲ್ ಏರಿಯಾದಲ್ಲಿ ಇದ್ರೆ ನಿಮಗೆ ಈ ಒಂದು ಬೆನಿಫಿಟ್ ಅನ್ನೋದು ಸಿಗುತ್ತೆ ಮತ್ತೆ ಲೋನ್ ಫಾರ್ ಸಿಎಸ್ ಇ ಎಸ್ ಅಂತ ಒಂದಿದೆ ಬಿಸ್ನೆಸ್ ಲೋನ್ ಎಲ್ಲ ಕೊಡ್ತಾರೆ ಈ ಅಪ್ಲಿಕೇಶನ್ ಅಲ್ಲಿ ಸೊ ನೀವು ಅಪ್ಲೈ ಮಾಡೋದು ಈಸಿ ಆಗಿರುತ್ತೆ ಈ ಅಪ್ಲಿಕೇಶನ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಇನ್ಸ್ಟಂಟ್ ಪರ್ಸನಲ್ ಲೋನ್ ಅಪ್ ಟು ನಿಮ್ಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ವರ್ಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ ಇವಾಗ ಜಸ್ಟ್ ಅಪ್ಲೈ ನೋವ್ ಮೇಲೆ ಕ್ಲಿಕ್ ಮಾಡೋಣ ಅಪ್ಲೈ ನೋವ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮ್ಗೆ ಗೂಗಲ್ ಕ್ರೋಮ್ಗೆ ಕರ್ಕೊಂಡು ಬರುತ್ತೆ ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಬೇಕಾಗುತ್ತೆ ನೀವು ಗೂಗಲ್ ಕ್ರೋಮ್ನ ನ ಓಪನ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸಿದಾಗ ಜಸ್ಟ್ ಅಲೋ ಅಂತ ಕೊಡಬೇಕಾಗುತ್ತೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅನ್ನೋದು ತುಂಬಬೇಕಾಗುತ್ತೆ ನಿಮ್ಮ ನೇಮ್ ಆಗಿರ್ಬೋದು ಮಿಡಲ್ ನೇಮ್ ಆಗಿರ್ಬೋದು ಲಾಸ್ಟ್ ನೇಮ್ ಆಗಿರ್ಬೋದು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಪಾನ್ ಕಾರ್ಡ್ ಅಲ್ಲಿ ಏನಿರುತ್ತೋ ಅದನ್ನೇ ಕೊಡಬೇಕಾಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ನಿಮ್ಮ ಜೆಂಡರ್ ಆಗಿರ್ಬೋದು ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು ಪಾನ್ ಕಾರ್ಡ್ ನಂಬರ್ ಆಗಿರ್ಬೋದು ಇಮೇಲ್ ಅಡ್ರೆಸ್ ಆಗಿರ್ಬೋದು ಆ ಸೆಲ್ಫ್ ಎಂಪ್ಲಾಯ್ಡ್ ಅನ್ನೋದು ಕೊಡಬೇಕಾಗುತ್ತೆ ಕ್ವಾಲಿಫಿಕೇಶನ್ ಏನು ಅಂತ ಕೊಡಬೇಕಾಗುತ್ತೆ ಮಂತ್ಲಿ ಎಷ್ಟು ಇನ್ಕಮ್ ಬರ್ತಿದೆ ಅಂತ ಕೊಡಬೇಕಾಗುತ್ತೆ ರೆಂಟೆಡ್ ಹೋನ್ ಅಂತ ಕೊಡಬೇಕಾಗುತ್ತೆ ನಿಮ್ಗೆ ಎಷ್ಟು ಅಮೌಂಟ್ ರಿಕ್ವೈರ್ ಇದೆ ಅಂತ ಕೊಡಬೇಕಾಗುತ್ತೆ ಅಪ್ ಟು ಸೆವೆನ್ ಲ್ಯಾಕ್ಸ್ ವರ್ಗೂ ಕೊಡ್ತಾರೆ ಇಲ್ಲಿ ಪರ್ಸನಲ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಕಾಣಿಸ್ತಿದೆ ನೋಡ್ಕೊಳ್ಳಿ ಆ ತರ ನೀವೆಲ್ಲ ಕೊಡ್ಬೇಕಾಗುತ್ತೆ ಕೊಟ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ಟೈಮ್ ಅನ್ನೋದು ತಗೊಂತಾರೆ ಹತ್ತು ನಿಮಿಷ ಟೈಮ್ ತಗೊಂಡು ಈ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಇನ್ಸ್ಟಂಟ್ ಆಗಿ ಸಾಲ ಅನ್ನೋದಾದ್ರೆ ಕೊಡ್ತಾರೆ ಫ್ರೆಂಡ್ಸ್ ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ಫ್ರೆಂಡ್ಸ್ ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಇಲ್ಲಿ ನಾನು ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಒಂದು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಸಾಲ ಸಿಕ್ತಿದೆ ಎಲ್ರಿಗೂ ಜಾಸ್ತಿ ಇದೆ ಅಪ್ಲಿಕೇಶನ್ ಅಲ್ಲೇ ಸಾಲ ಸಿಕ್ತಿರೋದು ಈ ಅಪ್ಲಿಕೇಶನ್ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ನಿಮಗೆ ಈ ತರ ಕಾಣಿಸುತ್ತೆ ಈ ಅಪ್ಲಿಕೇಶನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಎಲ್ಲೆಲ್ಲಿರುತ್ತೆ ಹೇಗೆ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಮತ್ತೆ ಇಲ್ಲಿ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ ನೀವು ರೀಪೇಮೆಂಟ್ ಒಳಗಡೆ ಬಂದ್ಬಿಟ್ಟು ನೀವು ತಗೊಂಡಿರೋ ಡಾಟಾ ಅನ್ನೋದು ಇಲ್ಲಿ ಫೌಂಡ್ ಆಗುತ್ತೆ ಅದನ್ನ ನೀವು ರೀಪೇಮೆಂಟ್ ಅನ್ನೋದು ಮಾಡ್ಕೋಬಹುದು ಹಾಗಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸಿ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಆಗಿ ಐವತ್ತು ಸಾವಿರದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಅನ್ನೋದಾದ್ರೆ ಕೊಡ್ತಾರೆ ರೀಪೇಮೆಂಟ್ ನೋಡೋದಾದ್ರೆ ಹನ್ನೆರಡು ತಿಂಗಳಿಂದ ಅರವತ್ತು ನಿಮಗೆ ರೀಪೇಮೆಂಟ್ ಟೆನ್ಯೂರ್ ಅನ್ನೋದಾದ್ರೆ ಇರುತ್ತೆ ಎಪಿಐ ರೇಂಜ್ ನೋಡೋದಾದ್ರೆ ಹತ್ತು ಪರ್ಸೆಂಟ್ ಇಪ್ಪತ್ತಾರು ಪರ್ಸೆಂಟ್ ವರ್ಗ ಅನ್ನೋದಾದ್ರೆ ಇರುತ್ತೆ ಫಾರ್ ಎಕ್ಸಾಂಪಲ್ ಈ ಅಪ್ಲಿಕೇಶನ್ ಹತ್ತು ಲಕ್ಷ ಸಾಲ ತಗೊಂತಿದೀರಾ ಅನ್ಕೊಳ್ಳಿ ಪ್ರೊಸೆಸಿಂಗ್ ಫೀಸ್ ಇಪ್ಪತ್ತು ಸಾವಿರ ರೂಪಾಯಿ ಪೇ ಮಾಡ್ಕೋಬೇಕಾಗುತ್ತೆ ನಲ್ವತ್ತೆಂಟು ಏನಾದ್ರು ಹಾಕೊಂಡಿದ್ದೀರಾ ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟ್ ಹನ್ನೆರಡು ಪರ್ಸೆಂಟ್ ಪರ್ ಹ್ಯಾನಮ್ ತರ ಚಾರ್ಜ್ ಅನ್ನೋದು ಮಾಡ್ತಾರೆ ನಿಮಗೆ ಹತ್ತು ಲಕ್ಷ ತಗೊಂತಿದ್ದೀರಾ ಅಂತಂದ್ರೆ ಒಂಬತ್ತು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಅನ್ನೋದಾದ್ರೆ ನಿಮಗೆ ಸಾಲ ಅನ್ನೋದಾದ್ರೆ ಸಿಗುತ್ತೆ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು ಇಎಂಐ ಐ ಪ್ರತಿ ತಿಂಗಳು ನಲವತ್ತೆಂಟು ಇಪ್ಪತ್ತಾರು ಸಾವಿರದ ಅನ್ನೋದು ನೀವು ಟೋಟಲ್ ರಿಪೇಮೆಂಟ್ ಮಾಡ್ತಾ ಬರಬೇಕಾಗುತ್ತೆ ಈ ತರ ಇರುತ್ತೆ ಈ ಅಪ್ಲಿಕೇಶನ್ ಅಲ್ಲಿ ಈ ಅಪ್ಲಿಕೇಶನ್ ಅಲ್ಲಿ ಪರ್ಸನಲ್ ಲೋನ್ ಆಗಿರ್ಬೋದು ಎಲ್ಲ ತರದ ಲೋನ್ಸ್ ಆದ್ರೆ ಕೊಡ್ತಾರೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇಲ್ಲಾಂತಂದ್ರೆ ಪ್ಲೇಸ್ಟೋರ್ಗೆ ಬಂದ್ಬಿಟ್ಟು ಎಲ್ ಎನ್ ಟಿ ಫೈನಾನ್ಸ್ ಅಂತ ಸರ್ಚ್ ಮಾಡಿದೀರಾ ಅನ್ನೋದಾದ್ರೆ ಅಪ್ಲಿಕೇಶನ್ ಅನ್ನೋದು ನಿಮಗೆ ಸಿಗುತ್ತೆ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು ಟ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜಹಿಂದ್